जगदीश शेट्टर और भूमि प्रहलाद जोशी भूमि भूमि केंद्र सरकार दुरा विरुद्ध राज्य सरकार दुरा विरुद्ध इष्टु जन सेरी प्रतिभटने बंदिदारे अंत हेळिद्रे जनर आक्रोश यहाँ अंत अर्थ आगता है प्रति दिन और अधिकार दुरुपयोग ऐन प्रति कचेरी कूड़ा कमीशन केस पोलिस रेवन्यू यदे इलाके बरी लंच 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 अंत आमले केंद्र सरकार ईडी आफीस सीबीआई आफीस इनकम टैक्स दुरुपयोग नम ध्वनिया हाकु ध्वनि एतबार विरुद्ध अंत नम सोनिया गांधी राहुल गांधी किरकोळ को हरटद्दारे विरोध पक्षदू कटे को मुंदू कौड संचन हिन्दली नम श्रीमती सोनिया गांधी ಈ ದೇಶಕ್ಕೆ ಪ್ರಧಾನಮಂತ್ರಿ ಸ್ಥಾನ ತ್ಯಾಗ ಮಾಡಿದ್ರು ಅವರ ಅತ್ತೆ ಪ್ರಾಣ ತ್ಯಾಗ ಮಾಡಿದ್ರು ಗಂಡ ರಾಜೀವ್ ಗಾಂಧಿ ಅವರು ಪ್ರಾಣ ತ್ಯಾಗ ಮಾಡಿದ್ರು ಅವರು ಎರಡು ಬಾರಿ ಪ್ರಧಾನಮಂತ್ರಿ ಸ್ಥಾನನ ತ್ಯಾಗ ಮಾಡಿದ್ರು ಅಂತವರಿಗೆ ನಿಮ್ಮ ಸ್ಥಾನ ಇರುವಂತ ಪ್ರಧಾನಮಂತ್ರಿ ಸ್ಥಾನನ ತ್ಯಾಗ ಮಾಡಿದಂತ ಒಬ್ಬ ಧೀಮಂತ ಹೆಣ್ಣುಮಗಳಿಗೆ ಈ ಕಿರುಕುಳ ಕೊಡ್ತಾ ಇದಿರಲ್ಲ ಇದು ಸರಿ ಏನ್ರಿ ಮಾನವೀಯತೆ ಏನ್ರಿ ಏನ್ ತಪ್ಪಾಡಿದ್ದಾರೆ ಈಗ ಇಲ್ಲಿ ಒಂದು ಕಚೇರಿ ಇದೆ ಯಾವುದು ಸಂಯುಕ್ತ ಕರ್ನಾಟಕ ನ್ಯೂಸ್ ಪೇಪರ್ ಏನು ಅಲ್ಲಿ ಯಾರು ಮ್ಯಾನೇಜ್ಮೆಂಟ್ ಇದ್ದಾರೆ ಅವರದ ಅದು ಅವರ ಸಿಬ್ಬಂದಿ ಅವರದ ಇಲ್ಲ ಮ್ಯಾನೇಜ್ಮೆಂಟ್ ಅದು ಎಲ್ಲರೂ ಇವತ್ತು ಇರ್ತಾರೆ ನಾಳೆ ಹೋಗ್ತಾರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಟ್ರಸ್ಟ್ ಇದೆ ಸಂಸ್ಥೆ ಇದೆ ಅದ ನೇತೃತ್ವ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ ನಾವೆಲ್ಲ ಕಾರ್ಯಕರ್ತರು 5 ರೂಪಾಯಿ 10 ರೂಪಾಯಿ 100 ರೂಪಾಯಿ 1000 ರೂಪಾಯಿ ದುಡ್ಡು ಕೊಟ್ಟಿದ್ದೇವೆ ಅದಕ್ಕೆ ಇವತ್ತು ಅವರಿಗೆ ಹಿಂದೆ ಇನ್ಕಮ್ ಟ್ಯಾಕ್ಸ್ ಅವರು ಏನಿಲ್ಲ ಅಂತ ಹೇಳೋರೆ ಇವರು ಸೆಂಟ್ರಲ್ ಮಿನಿಸ್ಟರ್ ಏನಿಲ್ಲ ಅಂತ ಪಾರ್ಲಿಮೆಂಟ್ ಹೇಳೋರೆ ಈಗ ಸುಮ್ಮನೆ ಅವರನ್ನ ನೀವು ಎದುರಿಸಬೇಕು ಬೆದರಿಸಬೇಕು ಎಲ್ಲರೂ ಎದುರುಕೊಂಡು ಅವರು ವಿರುದ್ಧ ಯಾರು ಮಾತಾಡ್ತಾರೆ ಅವರ ಬಾಯನ್ನ ಮುಚ್ಚುವಂತ ಕೆಲಸ ಏನಾಗ್ತಾ ಇದೆಯಲ್ಲ ಇದನ್ನ ಸಹಿಸಿಕೊಂಡಿರಲಿಕ್ಕೆ ಸಾಧ್ಯ ಇಲ್ಲ 40% ಕಮಿಷನ್ PSI ಸ್ಕ್ಯಾಂಡಲೋ FDA ಸ್ಕ್ಯಾಂಡಲೋ ಎಜುಕೇಶನ್ ಡಿಪಾರ್ಟ್ಮೆಂಟ್ ಸ್ಕ್ಯಾಂಡಲೋ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೊರೋನಾ ಸ್ಕ್ಯಾಂಡಲೋ ಈ ಕೆಂಪಯ್ಯಂದ 40% ಕಮಿಷನ್ ಇವೆಲ್ಲ ಕೂಡ ತಾಂಡವ ಆಡ್ತಾ ಇದೆ ಇಂತ ಭ್ರಷ್ಟ ಸರ್ಕಾರ ಈ ದೇಶದಲ್ಲಿ ಇಲ್ಲ ಇದನ್ನ ಕಿತ್ತಾಕಬೇಕು ಕಿತ್ತಾಕಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಜನ ಇಷ್ಟು ಆಕ್ರೋಶ ಕೊಟ್ಟುಕೊಂಡು ಬಡವರು ಎಲ್ಲರೂ ಕೂಡ ರಸ್ತೆಗೆ ಬಿಳಿದು ಎಷ್ಟು ಜನ ಇವತ್ತು ಇಲ್ಲಿ ಹುಬ್ಳಿ ಧಾರವಾಡದಲ್ಲಿ ಬಂದಿದ್ದಾರೆ ಇದೇ ಸಾಕ್ಷಿ ನಾವೆಲ್ಲ ಕೂಡ ಶ್ರೀಮತಿ ಸೋನಿಯಾ ಗಾಂಧಿ ಅವರ ಪರವಾಗಿ ರಾಹುಲ್ ಗಾಂಧಿ ಅವರ ಪರವಾಗಿ ಕಾಂಗ್ರೆಸ್ಸಿಗರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಕುಟುಂಬ ಆ ಕುಟುಂಬದ ಜೊತೆಯಲ್ಲಿ ನಾವು ಕೂಡ ಅವರ ಅನ್ಯಾಯಗಳು ಇದ್ದೇವೆ ಸದಸ್ಯರು ಇದ್ದೇವೆ ನಾವು ಅವರ ಪರವಾಗಿ ನಿಂತುಕೊಂಡು ಧೈರ್ಯವನ್ನ ತುಂಬುವಂತ ಕೆಲಸ ಮಾಡುತ್ತೇವೆ ನೀವು ಏನೇ ವಿಚಾರಣೆ ಮಾಡಿ ಏನು ಮಾಡಕಾಗೋದಿಲ್ಲ ನೀವು ಬಂದಿಸಿ ನಾವು ಎದುರುಕೊಳ್ಳೋದಿಲ್ಲ ಇಷ್ಟು ಮಾತ್ರ ಹೇಳಲಿಕ್ಕೆ ಬಯಸುತ್ತೇನೆ TV 12 ಕನ್ನಡ ಇದು ಕನ್ನಡಿಗರ ಧ್ವನಿ